स्टूडेंट्स 2018 करेक्टा 2017 क्वेश्चन पेपर अल्लि फॉर्म अकाउंटिंग क्वेश्चन कोट्टिद्दारे नोडोण फर्स्ट क्वेश्चन ओद्बिडला वेरी गुड फ्रम द फॉलोइंग ट्रायल बैलेंस एक्सट्रैक्टेड फ्रम द बुक्स ऑफ किरण ए फार्मर ड्रॉ अप हिज फाइनल अकाउंट्स फाइनल अकाउंट्स अंदर एनो प्रॉफिट एंड लॉस अकाउंट एंड बैलेंस शीट करेक्टा अदक्कु मुंचे एनु माडबेकु नावु वी हैव टू प्रिपेयर फॉर्म अकाउंट डेबिट क्रेडिट बैलेंसेस कूटिदाने ओपनिंग स्टॉक लाइव स्टॉक अंद्रे एनप्प कैटल्स लाइव अंद्रे एनु जीवंतवागि इरतक्कंतद्दु ओंदु स्टॉक अंत हेळि अदु कोळि आगिरबहुदु हौदा हसु आगिरबहुदु एम्मे आगिरबहुदु दन आगिरबहुदु हौदा मेके कुरि ಇವೆಲ್ಲ ಕೂಡ ಏನಂತ ಹೇಳ್ತೀವಿ ಆಡು ಪ್ರಾಣಿಗಳು ಅಂತ ಹೇಳ್ತೀವಿ ಹೌದಾ ಸೋ ಹಾಗಾದ್ರೆ ನಾನು ಕ್ರಾಪ್ ಅಕೌಂಟ್ ಮತ್ತೆ ಲೈವ್ ಸ್ಟಾಕ್ ಅಂತ ಹೇಳ್ತೀನಿ ಇದಕ್ಕೆ ಕ್ಯಾಟಲ್ ಅನ್ನೋದು ಲೈವ್ ಸ್ಟಾಕ್ ಅಂತ ಹೆಸರು ಇಲ್ಲಿ ಕ್ರಾಪ್ ಮತ್ತೆ ಲೈವ್ ಸ್ಟಾಕ್ ಆಗ್ಬೋದೇನಪ್ಪ ಮುಂದಕ್ಕೆ ಹೋಗೋಣ ನೋಡಿ ಓದ್ ಪ್ರಾಬ್ಲಮ್ ಓಪನಿಂಗ್ ಸ್ಟಾಕ್ ಕೊಟ್ಟಿರಲಿಲ್ಲ ಹೌದಾ ಅಂದ್ರೆ ಓದ್ ಪ್ರಾಬ್ಲಮ್ ಅಲ್ಲಿ ಆ ವರ್ಷನೇ ಸ್ಟಾರ್ಟ್ ಮಾಡಿದ್ದ ಓಪನಿಂಗ್ ಏನು ಇರಲ್ಲ ಈ ಮನುಷ್ಯ ಈ ಫಾರ್ಮರ್ ಆಲ್ರೆಡಿ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದಾನೆ ಓದ್ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಈ ವರ್ಷ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಕರೆಕ್ಟ್ ಲೈವ್ ಸ್ಟಾಕ್ ಎಷ್ಟಿದ್ಯಪ್ಪ 250,000 ಲೈವ್ ಸ್ಟಾಕ್ ಆಲ್ಮೋಸ್ಟ್ ಆಗ್ತಿದೆ ಆಗ್ಬೋದಾ ನೆಕ್ಸ್ಟ್ ಗ್ರೇನ್ಸ್ ಅಂದ್ರೆ ಫುಡ್ ಗ್ರೇನ್ಸ್ ಫುಡ್ ಗ್ರೇನ್ಸ್ ಅಂದ್ರೆ ಏನು ನನ್ನ ಕನ್ನಡದಲ್ಲಿ ಅಷ್ಟೊಂದು ಇದು ಬರ್ತಾ ಇಲ್ಲ ದವಸ ಧಾನ್ಯಗಳು ಅಂತ ಹೇಳ್ತೀವಿ ಗ್ರೇನ್ಸ್ ಅಂತ ಹೇಳೋದು 50,000 ಪರವಾಗಿಲ್ಲ ಚೆನ್ನಾಗಿ ಹೇಳ್ಬಿಟ್ಟೆ ದವಸ ಧಾನ್ಯಗಳು ಧಾನ್ಯಗಳು ವೆಜಿಟೇಬಲ್ಸ್ ಹೌದಾ ತರಕಾರಿಗಳು ಎಲ್ಲಿ ಬರುತ್ತಪ್ಪ ಕ್ರಾಪ್ ಅಲ್ಲೇ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಅಷ್ಟೇ ಅಲ್ವಾ ಅಷ್ಟು ಓಪನಿಂಗ್ ಸ್ಟಾಕ್ ಇದ್ದಾವೆ ಈ ವರ್ಷ ಪರ್ಚೇಸ್ ಮಾಡಿದ್ವಿ ಪರ್ಚೇಸಸ್ ಪರ್ಚೇಸಸ್ ಏನೇನ್ ಪರ್ಚೇಸ್ ಮಾಡಿದೀವಿ ಲೈವ್ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದೀವಿ ಕೋಳಿ ಕುರಿ ಮೇಕೆನ ಪರ್ಚೇಸ್ ಮಾಡಿದೀವಿ 30,000 ರೂಪಾಯಿ ಲೈವ್ ಸ್ಟಾಕ್ ಅಲ್ಲಿ ಹಾಕಿದ್ವಿ ಓಕೆನಾ ನೆಕ್ಸ್ಟ್ ಸೀಡ್ಸ್ ಅಂಡ್ ಫರ್ಟಿಲೈಸರ್ಸ್ ಸೀಡ್ಸ್ ಅಂಡ್ ಫರ್ಟಿಲೈಸರ್ಸ್ ಎಲ್ಲಪ್ಪ ಹಾಕ್ತಿವಿ ಕ್ರಾಪ್ ಅಲ್ಲಿ ಹಾಕ್ತಿವಿ ಎಷ್ಟು 12,000 ಕ್ಯಾಟಲ್ ಫೀಡ್ ಕ್ಯಾಟಲ್ ಫೀಡ್ ಅಂದ್ರೆ ಏನು ಆಹಾರ ಹೌದಾ ಯಾವ್ದಕ್ ಆಹಾರ ಕೋಳಿ ಕುರಿ ಮೇಕೆ ಹಸು ದನಗಳಿಗೆ ಏನೋ ಊಟ 10,000 ನೋಡಿ ಸೀಡ್ಸ್ ಅಂಡ್ ಫರ್ಟಿಲೈಸರ್ಸ್ ಆದ್ರೆ ಅದು ಕ್ರಾಪ್ಗೆ ಊಟ ಓಕೆನಾ ಕ್ಯಾಟಲ್ ಫೀಡ್ ಅಂದ್ರೆ ಪ್ರಾಣಿಗಳಿಗೆ ಊಟ ಓಕೆನಾ ನೆಕ್ಸ್ಟ್ ಕ್ಯಾಟಲ್ ಫೀಡ್ ಆಯ್ತು ಸಂಡ್ರಿ ಡೆಟಾ ಎಲ್ಲಪ್ಪ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಅಂತಾನೆ ಬರುತ್ತೆ ಅಸೆಟ್ಸ್ ಅಂತಾನೆ ಬರುತ್ತೆ ಸಂಡ್ರಿ ಡೆಟಾಸ್ ಎಷ್ಟಪ್ಪ ಇದೆ 30,000 ಅಲ್ಲಿಂದ ಅಲ್ಲೇ ಹಾಕ್ಬಿಡಿ ಎರಡು ಪೇಜ್ ಓಪನ್ ಮಾಡ್ಕೊಳ್ಳಿ ಈ ಕಡೆ ಫುಲ್ ಫಾರ್ಮ್ ಅಕೌಂಟ್ ಫುಲ್ ಪೇಜ್ಗೆ ಇದರಲ್ಲಿ ಅರ್ಧ ಪೇಜ್ಗೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಅರ್ಧ ಪೇಜ್ಗೆ ಬ್ಯಾಲೆನ್ಸ್ ಶೀಟ್ ಮುಗಿಯುತ್ತೆ 14 ಮಾರ್ಕ್ಸ್ ವ್ಯಾಲ್ಯೂ ನೋಡಿ 1, 2, 3 ಕರೆಕ್ಟ್ ಆಗಿದೆ 14 ಕೊಡು ಫುಲ್ ಕ್ವಶನ್ ಅಲ್ವಾ ವೇಜಸ್ ವೇಜಸ್ ಯಾರಿಗೆ ಯಾರು ಕೊಟ್ಟಿದೀವಿ ಫಾರ್ಮರ್ಸ್ ಕೊಟ್ಟಿದೀವ ಓನ್ಲಿ ಲೈವ್ ಸ್ಟಾಕ್ ಕೊಟ್ಟಿದೀವ ಅಲ್ಲಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಎಲ್ಲ ಹೋಗುತ್ತೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ ಕರೆಕ್ಟಾ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ ಯೂಸ್ ಮಾಡಿದ್ರೆ ಬಂದ್ಬಿಡುತ್ತೆ ರೇಟ್ಸ್ ಅಂಡ್ ಇನ್ಶೂರೆನ್ಸ್ ಎಲ್ಲಿಗೆ ಅಂತ ಕೊಟ್ಟವನೆ ಕೊಟ್ಟಿಲ್ಲ ಅದಕ್ಕೆ ರೇಟ್ಸ್ ಅಂಡ್ ಇನ್ಶೂರೆನ್ಸ್ ಎಷ್ಟು 4,000 ನೆಕ್ಸ್ಟ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಯಾವ್ದಕ್ಕೆ ಅಂತ ಕೊಟ್ಟಿಲ್ಲ ಹೌದಾ 12,000 ಎಕ್ಸ್ಪೆನ್ಸಸ್ ತಾನೆ ನೆಕ್ಸ್ಟ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಏನ್ ಮಾಡ್ತೀವಿ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತೀವಿ ಕರೆಕ್ಟಾ ಎಷ್ಟು ಅಮೌಂಟ್ ಇದೆ ಅಲ್ಲ ಫಸ್ಟ್ ಡ್ರಾಯಿಂಗ್ಸ್ ಓದ್ತಾ ಇದೀವಿ ಡ್ರಾಯಿಂಗ್ಸ್ ನ ಮೈನಸ್ ಅಂತ ಹಾಕ್ಬಿಟ್ಟಿದ್ದೀವಿ ಕ್ಯಾಪಿಟಲ್ ಅಂತ ಬಂತು ಆಮೇಲೆ ನೋಡ್ಕೋಣ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ 10,000 ಹಾಕಿದ್ದೀವಿ ನೆಕ್ಸ್ಟ್ ಫಾರ್ಮ್ ಮೆಷಿನರಿ ಅಸೆಟ್ ಅಲ್ವಾ ಅದು ಹೌದು ಸರ್ ಫಾರ್ಮ್ ಮೆಷಿನರಿ ಎಷ್ಟಿದ್ಯಂತೆ 1,50,000 ಇನ್ನರ್ ಕಾಲಮ್ ಅಲ್ಲಿ ಹಾಕ್ತಾ ಇದೀವಿ ಡಿಪ್ರಿಸಿಯೇಷನ್ ಅಂದಿದ್ರೆ ಆಮೇಲೆ ಮಾಡ್ಕೋಣ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದನ್ನು
ಇನ್ನರ್ ಕಾಲಮ್ನ ಹಾಕ್ತೀನಿ ಏನಾದರೂ ಡಿಪ್ರಿಸಿಯೇಷನ್ ಇದ್ರೆ ಹಾಕೋಣ ಏನು ಇಲ್ಲ ಅಂದ್ರೆ ಡ್ಯಾಶ್ ಅಂತ ಕ್ಲಿಯರ್ ಅಲ್ಲಿಗೆ ಡೆಬಿಟ್ ಎಲ್ಲ ಮುಗೀತು ಬರಿ ಕ್ರೆಡಿಟ್ ಸೇಲ್ಸ್ ಕರೆಕ್ಟ್ ಬೈ ಸೇಲ್ಸ್ ಎಷ್ಟು ಮಾಡಿದೀವಿ ಲೈವ್ ಸ್ಟಾರ್ಟ್ ನ 60,000 ಮಾರಿ ಆಮೇಲೆ ಗ್ರೇನ್ಸ್ ಫುಡ್ ಗ್ರೇನ್ಸ್ ಎಷ್ಟು ಮಾಡಿದೀವಿ 80,000 ಮಾರಿ ಆಮೇಲೆ ವೆಜಿಟೇಬಲ್ಸ್ ಮಾರಿದೀವಿ ಎಷ್ಟು 30,000 ಆಮೇಲೆ ಡೈರಿ ಪ್ರಾಡಕ್ಟ್ ಎಲ್ಲಿಂದ ಬಂದಿರುತ್ತೆ ಲೈವ್ ಸ್ಟಾಕ್ ಎಷ್ಟು ಮಾರಿದೀವಿ 15,000 ಆಮೇಲೆ ಸಂಡ್ರಿ ಕ್ರೆಡಿಟರ್ಸ್ ಇಲ್ಲ ಹಾಕ್ತೀನಿ ಓಕೆನಾ ಎಷ್ಟು 15,000 ಅದು 15,000 ಅಷ್ಟೇನಾ ಈಗ ನೆಕ್ಸ್ಟ್ ಪೇಜ್ ಬನ್ನಿ ಮಾರ್ಗೇಜ್ ಲೋನ್ ಅಂದ್ರೆ ಏನು ಅಡ ಮಾಡಿಬಿಡಿದ್ವಿ ಯಾವ್ದೋ ಅಸೆಟ್ ನ ಲೋನ್ ತಗೊಂಡಿದ್ವಿ ಲೋನ್ ತಗೊಂಡ್ರೆ ವಾಪಸ್ ಮಾಡ್ಬೇಕು ತಾನೆ ಮಾಡ್ಬೇಕು ಹಾಗಾದ್ರೆ ಮಾರ್ಗೇಜ್ ಲೋನ್ 2,80,000 ಆಮೇಲೆ ಕ್ಯಾಪಿಟಲ್ ಎಷ್ಟಿದೆ 4 ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಅಲ್ಲಿ 9,000 ಹೋದ್ರೆ 3,91,000 ಇಷ್ಟು ಮಾಡಿಟ್ಟಿದ್ವಿ ಹೌದಾ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋವೆಲ್ಲ ಮೂರ್ ಕಡೆನೆ ಜೋಡಿಸಿಟ್ಬಿಡ್ತೀವಿ ಹೌದಾ ಈಗ ಅಡ್ಜಸ್ಟ್ಮೆಂಟ್ ಬನ್ನಿ ಅಡ್ಜಸ್ಟ್ಮೆಂಟ್ ಅನ್ನು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಬೇಕು ಅಡ್ಜಸ್ಟ್ಮೆಂಟ್ ಯಾವಾಗ್ಲೂ ಎರಡ್ ಕಡೆ ಬರುತ್ತೆ ಒಂದ್ ಕಡೆ ಹಾಕಿ ಸುಮ್ಮನೆ ನಿದ್ದೆ ಮಾಡಿದ್ರೆ ಪಕ್ಕ ಸೊನ್ನೆ ಬರುತ್ತೆ ಓಕೆನಾ ಈಗ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಹೌದಾ ಕ್ಲೋಸಿಂಗ್ ಸ್ಟಾಕ್ ಫಸ್ಟ್ ಎಲ್ಲಿ ಬರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ಏನೇನಿದೆಯಂತೆ ಲೈಫ್ ಸ್ಟಾಕ್ ಎಷ್ಟಿದೆಯಂತೆ 80,000 ಆಮೇಲೆ ಗ್ರೀನ್ಸ್ 1 ಲ್ಯಾಕ್ ನೆಕ್ಸ್ಟ್ ವೆಜಿಟೇಬಲ್ಸ್ ವೆಜೀಸ್ 20,000 ಎಷ್ಟು 20,000 ಆಮೇಲೆ ಡೈರಿ ಪ್ರೊಡ್ಯೂಸ್ ಡೈರಿ ಪ್ರಾಡಕ್ಟ್ಸ್ ಎಷ್ಟು 20,000 ನೆಕ್ಸ್ಟ್ ಇದು ಇದಾಗಿದ ತಕ್ಷಣ ಎಲ್ಲಿ ಬರುತ್ತೆ ಕರೆಕ್ಟಾ ಸೋ ಕ್ಲೋಸಿಂಗ್ ಸ್ಟಾಕ್ ಕರೆಕ್ಟಾ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ ನೀವೇ 82,20,000 ಬರ್ತದೆ ಇಷ್ಟು ಟೋಟಲ್ ಮಾಡ್ಬಿಟ್ರೆ ನೋಡಿ ಇಲ್ಲಿ 1,20,000 2,20,000 ಅದನ್ನ ಟೋಟಲ್ ಮಾಡೋದಕ್ಕೆ 2 ಸೆಕೆಂಡ್ ಸಾಕು ಓಕೆನಾ ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ ಆಯ್ತು ಅಡ್ಜಸ್ಟ್ಮೆಂಟ್ ಎರಡ್ ಕಡೆ ಹೋಗಿದೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಡಿಪ್ರಿಸಿಯೇಷನ್ ಆನ್ ಮಷೀನ್ಸ್ ಹೌದಾ ಮಷೀನರಿ ಡಿಪ್ರಿಸಿಯೇಷನ್ 10% 15,000 ಕರೆಕ್ಟಾ ಔಟರ್ ಕಾಲಮ್ ಅಲ್ಲಿ 1,35,000 ಇಲ್ಲಿ ಕರೆಕ್ಟಾ ಮಷೀನರಿ ಯಾಕೆಂದ್ರೆ ಮಷೀನ್ ಎಲ್ಲಿ ಯೂಸ್ ಮಾಡಿದ್ವಿ ಅಂತ ಗೊತ್ತಿಲ್ಲ ಅದಕ್ಕೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕಿದ್ವಿ ಓಕೆನಾ ಅವನ್ ಫಾರ್ಮ್ ಮಿಷಿನರಿ ಅಂತ ಹೇಳಿದ್ದಾನೆ ಫಾರ್ಮ್ ಅಂದ್ರೆ ಅದು ಅಗ್ರಿಕಲ್ಚರ್ ಫಾರ್ಮ್ ಆದ್ರೂ ಆಗಿರ್ಬೋದು ಅಥವಾ ಶೀಪ್ ಫಾರ್ಮ್ ಆದ್ರೂ ಆಗಿರ್ಬೋದು ಓಕೆನಾ ನೆಕ್ಸ್ಟ್ ವೆಜಿಟೇಬಲ್ಸ್ ವರ್ತ್ 2,000 ವರ್ ಕನ್ಸ್ಯೂಮರ್ ಬೈ ದ ಪ್ರೊಪ್ರೈಟರ್ ಅಂತ ಹೇಳಿದ್ದಾನೆ ಹೌದಾ ಡ್ರಾಯಿಂಗ್ಸ್ ತಾನೇ ಅದು ಡ್ರಾಯಿಂಗ್ಸ್ ವೆಜಿಟೇಬಲ್ಸ್ ಯಾವಾಗಲೂ ಬರುತ್ತೆ ಕ್ರಾಪ್ ಅಲ್ಲಿ ಬರುತ್ತೆ ಕರೆಕ್ಟ್ ಕರೆಕ್ಟ್ ಇಲ್ಲಿ ಡ್ರಾಯಿಂಗ್ಸ್ ಮತ್ತೆ ಮಾಡ್ಬೇಕಲ್ವಾ ಅಲ್ಲಿಗೆ 3,81,000 ಆಯ್ತು ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಪಾಯಿಂಟ್ ನೋಡಿ ಗ್ರೇನ್ ವರ್ತ್ 5,000 ವಾಸ್ ಗಿವನ್ ಟು ದ ಲೇಬರರ್ ಆಸ್ ಅ ಪಾರ್ಟ್ ಆಫ್ ದೇರ್ ವೇಜಸ್ ಅದೇ ನಾನು ಅನ್ಕೊಂಡೆ ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್ 5,000 ರೂಪಾಯಿ ಫುಡ್ ಗ್ರೇನ್ಸ್ ನ ಲೇಬರ್ಗೆ ಪಾರ್ಟ್ ಆಫ್ ದ ವೇಜಸ್ ಅಂತ ಕೊಟ್ಟಿದ್ದೀವಿ ಓಕೆನಾ ಫುಡ್ ಗ್ರೇನ್ಸ್ ನ ಕೊಟ್ಟಿದ್ದೀವಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಎಲ್ಲರೂ ಎಷ್ಟು ಕೊಟ್ಟಿದೀವಪ್ಪ 5,000 ಕೊಟ್ಟಿದ್ದೀವಿ ಈಗ ಸಪೋಸ್ ನಾನು 5,000 ಈಗ ಯಾರೋ ಲೇಬರ್ ಬರ್ತಾರೆ ಕೆಲಸ ಮಾಡ್ತಾರೆ ಅವರು ದುಡ್ಡು ಕೊಡೋ ಬದಲಾಗೆ ತಗೊಂಬ ಒಂದು 25 ಕೆಜಿ ತಗೊಂಡೋಗ್ಬು ಪ್ಯಾಡಿ ತಗೊಂಡೋಗ್ಬು ಅಂತ ಹೇಳ್ತೀನಿ ಆ 25 ಕೆಜಿ 5,000 ರೂಪಾಯಿ ಬರ್ತ ಅಂತ ಅನ್ಕೋಣ ದುಡ್ಡು ಕೊಟ್ಟಿದ್ರೆ ಏನಂತ ಬರಿತಾ ಇದ್ವಿ 2 ವೇಜಸ್ ಅಂತ ಬರಿತಾ ಇದ್ವಿ ಕರೆಕ್ಟಾ ಇಲ್ಲಿ ಬರಿತಾ ಇದ್ವು ಅಥವಾ ಇಲ್ಲೋ ಒಂದ್ ಕಡೆ ಬರಿತಾ ಇದ್ವಿ ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ ಲೇಬರ್ ಆಸ್ ಎ ವೇಜಸ್ ಪ್ಯಾಡಿ ಲೇಬರರ್ಸ್ ಆಸ್ ಎ ಪಾರ್ಟ್ ಆಫ್ ದೇರ್ ವೇಜಸ್ ಗ್ರೇನ್ ಅಂದ್ರೆ ಏನು ಗ್ರೇನ್ ಕ್ರಾಪ್ ಅಲ್ಲೇ ಬರುತ್ತೆ ಮಾರಿದ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಮಾರಿದ್ರೆ ಏನ್ ಬರೋದು ದುಡ್ಡು ಬರೋದು ಖರ್ಚಾಗಿದ್ರೆ ಎಕ್ಸ್ಪೆನ್ಸಸ್ ಆಗ ಕರೆಕ್ಟ್ ಏನಪ್ಪ ಅದು ಒಂದ್ ಕಡೆ ಇನ್ಕಮ್ ಇನ್ನೊಂದ್ ಕಡೆ ಎಕ್ಸ್ಪೆನ್ಸಸ್ ಕರೆಕ್ಟಾ
ಅದಕ್ಕೋಸ್ಕರ ಇಲ್ಲಿ ಓಕೆನಾ ಲೇಬರ್ ಇನ್ ಗ್ರೇನ್ಸ್ ಎಷ್ಟು 5000 ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ವಿ ವೆರಿ ಗುಡ್ ಕರೆಕ್ಟ್ ಆದ್ರೆ ಅಷ್ಟು ಗ್ರೇನ್ ಎಲ್ಲೂ ಹೋಯ್ತು ಹೌದಾ ಇಲ್ಲಿ ಪರ್ಚೇಸ್ ಮಾಡಿದೀವಿ ಬೆಳೆದಿದೀವಿ ಎಲ್ಲ ಮಾಡಿದೀವಿ ಹೌದಾ ಅಷ್ಟು ಪ್ಯಾಡಿ ಎಲ್ಲೋಯ್ತು ಅಷ್ಟು ಫುಡ್ ಗ್ರೇನ್ಸ್ ಎಲ್ಲೋಯ್ತು ಅಂತ ಕೇಳ್ತೀವಿ ಹೌದಾ ಇಲ್ವೋ ಅದಕ್ಕೆ ನಾವೇನ್ ಮಾಡ್ತೀನಿ ಇಲ್ಲಿ ಓಕೆನಾ ಲೇಬರ್ ಇನ್ ಫುಡ್ ಗ್ರೇನ್ಸ್ ಓಕೆನಾ ಅಥವಾ ಗ್ರೇನ್ಸ್ ಸರ್ ಹಾಗಾದ್ರೆ ಇದು ಒಂದ್ ಕಡೆ ಇನ್ಕಮ್ ಇನ್ನೊಂದ್ ಕಡೆ ಎಕ್ಸ್ಪೆನ್ಸಸ್ ಒಂದ್ ಕಡೆ ಇನ್ಕಮ್ ಇನ್ನೊಂದ್ ಕಡೆ ಎಕ್ಸ್ಪೆನ್ಸಸ್ ಬರೀದೇ ಇದ್ರು ಪ್ರಾಬ್ಲಮ್ ಖಾಲಿ ಹೌದಾ ಇಲ್ವೋ ಎರಡು ಕಾಂಟ್ರಾಕ್ಟ್ರೀಸ್ ಅಂತಾರೆ ಕರೆಕ್ಟಾ ನೋಡಪ್ಪ ನನ್ಗೆ ಫುಡ್ ಗ್ರೇನ್ ಮಾರಿದ್ರೆ ದುಡ್ಡು ಬರೋದು ಕರೆಕ್ಟಾ ದುಡ್ಡು ಬರೋದು ಹಾಕೊಂಡಿದ್ವಿ ಸಪೋಸ್ ಲೇಬರ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಬರೋದಾ ಫುಡ್ ಗ್ರೇನ್ ಮಾರಿಲ್ಲ ಥಿಂಕ್ ಮಾಡಿ ಮಾರಿಲ್ಲ ಲೇಬರ್ ಗೆ 5000 ಕೊಟ್ಟಿದ್ದೀವಿ ದುಡ್ಡು ಬರೋದಾ ಇಲ್ಲಿ ಹಾಗಾದ್ರೆ ಈಗ ಗ್ರೇನ್ ಹೋಗಿದೆ ವೇಜಸ್ ಕೊಟ್ಟಿದ್ದೀವಿ ಅರ್ಥ ಆಗ್ತಿದ್ಯಾ ನೋ ಪ್ರಾಫಿಟ್ ನೋ ಲಾಸ್ ಆತರ ಅರ್ಥ ಆಯ್ತಾ ಈಗ ಏನ್ ಮಾಡೋಣ ಟೋಟಲ್ ಮಾಡೋಣ ಏನ್ ಟೋಟಲ್ ಮಾಡಬೇಕು ಇಲ್ಲಿ ಇಲ್ಲಿ ಬಿಲ್ಡಿಂಗ್ ಗೆ ಏನು ಡಿಪ್ರಿಸಿಯೇಷನ್ ಇಲ್ಲದೆ ಇರೋದ್ರಿಂದ ಔಟರ್ ಕಾಲಮ್ ಅಲ್ಲಿ ಓಕೆನಾ ಓಕೆ ಫೈನ್ 80 1 10 2 10 2 30 2 35 2 37 ನಾನು ಹಂಗೆ ಲೆಕ್ಕ ಹಾಕ್ತೇನೆ ಇದೇನಮ್ಮ 60 75 155000 175000 ಕರೆಕ್ಟ್ ಅಮ್ಮ ಓಕೆ ಈಗ 237000 175000 ಓಕೆ 2 ಸರ್ ಅದು ಜಾಸ್ತಿ ಆಯ್ತು ಸರ್ ಏನು ಲೈಫ್ ಸ್ಟಾಕ್ ಸರ್ ಜಾಸ್ತಿ 2 ಲ್ಯಾಕ್ಸ್ ಅಲ್ಲೇ ಇದೆ ಸರ್ ಇದ ಪರವಾಗಿಲ್ಲ ಹಾಗಾದ್ರೆ ಈ ಕಡೆ 2 ಲ್ಯಾಕ್ 80 2 ಲ್ಯಾಕ್ 90 ಆಗ್ತಾ ಇದೆ ಕರೆಕ್ಟಾ ಈಗ 2 ಲ್ಯಾಕ್ 90 ಇದು 2 ಲ್ಯಾಕ್ 90 2 ಲ್ಯಾಕ್ 90 ಇದು 1 ಲ್ಯಾಕ್ 75 ಅಂದ್ರೆ 1 ಲ್ಯಾಕ್ 15 ಇದನ್ನ ಲಾಸ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಇದು ಈ ಕಡೆನೆ ಜಾಸ್ತಿ ಇದೆ ಅದಕ್ಕೆ 7 10 12 17 1 2 7 7 6 13 1 ಇಲ್ಲೇನಿದಪ್ಪ ಪ್ರಾಫಿಟ್ ಇದೆ ಎಷ್ಟಿದೆಪ್ಪ ಎಷ್ಟಿದೆ 1 ಲ್ಯಾಕ್ 65 ಈಗ ಇಲ್ಲಿ ಬೈ ಪ್ರಾಫಿಟ್ ಅಥವಾ ಲಾಸ್ ಕ್ರಾಪ್ ಅಲ್ಲಿ ಕರೆಕ್ಟಾ ಎಷ್ಟ್ ಬಂದಿದೆಪ್ಪ ಪ್ರಾಫಿಟ್ 1 ಲ್ಯಾಕ್ 65 ಲೈಫ್ ಸ್ಟಾಕ್ ಅಲ್ಲಿ ಲಾಸ್ ಬಂದಿದೆ ಎಸ್ ಬಂದ ಇದೆಯಪ್ಪ 1 ಲ್ಯಾಕ್ 15,000 ಲಾಸ್ ಇದೆ ಪ್ರಾಫಿಟ್ ಅಲ್ಲಿ ಲಾಸ್ ಹೋದ್ರೆ ನಾವು ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ 50,000 ಬರುತ್ತೆ ಕರೆಕ್ಟಾ ಈಗ ನೆಟ್ ಪ್ರಾಫಿಟ್ ಐ ಮೀನ್ ನೆಟ್ ಪ್ರಾಫಿಟ್ 50,000 ಎಕ್ಸ್ಪೆನ್ಸಸ್ ಮುಂಚೆ 27 31 39 ಈ ಕಡೆ ಜಾಸ್ತಿ ಇದೆ ಡಿಫರೆನ್ಸ್ ಎಷ್ಟೋ ಹೇಳಿ 11 19 20 21 4 5 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ಬೇಕು ಕರೆಕ್ಟಾ ಅಲ್ಲಿಗೆ 4 ಲ್ಯಾಕ್ಸ್ ಆಯ್ತು ಓಕೆನಾ ಈಗ ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ನ 4 5 80 6 80 ಇದನ್ ಮಾಡೋದಕ್ಕಂತ ನಿಜವಾದ ಅತ್ಯಂತ ವಿಶ್ವಾಸ ಓಕೆನಾ ಮಾಡಿದ್ವಾ ಪರ್ಫೆಕ್ಟ್ ಆಗಿ ಬಂದಿದ್ಯಾ